ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮರೆಯೋ ಜಾತ್ರೆಯದು. ಹಿಂದೂ ಭಕ್ತರಂತೆ ಮುಸ್ಲಿಂ ಮಹಿಳೆಯರು ಪೂಜಾ ಕೈಂಕರ್ಯ ನೆರವೇರಿಸೋ ಪರಿಶುದ್ಧ ಆಚರಣೆ ಅಲ್ಲಿ ಇನ್ನೂ ಜೀವಂತವಾಗಿದೆ. ಅಷ್ಟೇ ಅಲ್ಲ, ಅಲ್ಲಿ ಇಡೀ ಊರಿಗೆ ಊರೇ ಪರಸ್ಪರ ನೀರು ಎರಚುತ್ತಾ ನೀರಿನ ಓಕುಳಿಯಾಡೋ ಸಂಭ್ರಮ ಇಡೀ ರಾಜ್ಯದಲ್ಲೇ ವಿಶಿಷ್ಟ ಪರಂಪರೆಯನ್ನ ಹೊಂದಿದೆ. ಹೌದು, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇಡೀ ಜಿಲ್ಲೆಯ ಅತಿ ದೊಡ್ಡ ಜಾತ್ರೆಯೂ ಹೌದು. ಈ ಜಾತ್ರಾ ಮಹೋತ್ಸವ ಮೈಸೂರು ಜಿಲ್ಲೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಮಾದರಿಯಲ್ಲಿಯೇ ನೆರವೇರಿಸಲಾಗುತ್ತೆ. ಯುಗಾದಿ ಅಮಾವಾಸ್ಯೆ ಬಳಿಕ 9 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇಲ್ಲಿ 9 ದಿನವೂ ಆಮೆ, ಮೀನು, ನವಿಲು, ಹಾವು, ಸಿಂಹ, ಕುದುರೆ, ಹನುಮಂತ ಹಾಗೂ ಗರುಡ ಅಂತ 9 ವಾಹನಗಳ ಮೂಲಕ ರಂಗನಾಥ ಸ್ವಾಮಿಯ ಸೇವೆ ನಡೆಯುತ್ತೆ. ಹಲಾಲ್ ಕಟ್, ಜಟ್ಕಾ ಕಟ್ ನಂತಹ ಕೋಮುಗಳ ದಳ್ಳೂರಿಗಳ ಮಧ್ಯೆ ಜಾಲಹಳ್ಳಿಯ ರಂಗನಾಥ ಸ್ವಾಮಿ ಜಾತ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಇಲ್ಲಿ ಹಿಂದೂ ಮಹಿಳೆಯರಂತೆಯೇ ಮುಸ್ಲಿಂ ಮಹಿಳೆಯರು ದೇವರ ಪೂಜಾ ಕೈಂಕರ್ಯಗಳಲ್ಲಿ ತೊಡಗುತ್ತಾರೆ. ನಾವು ಪ್ರತಿ ವರ್ಷನೂ ಈ ದೇವಸ್ಥಾನಕ್ಕೆ ಬರ್ತೀವಿ. ನಾವು ಈ ದೇವರಿಗೆ ತುಂಬಾನೇ ನಡ್ಕೊಂತೀವಿ. ನಮ್ಮ ಮನಸ್ಸಿನಲ್ಲಿ ನಾವು ಏನು ಬೇಡ್ಕೊಂಡಿರ್ತೀವಿ ಅದು ನಮಗೆ ಈ ದೇವರು ನಮಗೆಲ್ಲ ಅನುಗ್ರಹಿಸ್ಯಾನ. ನಾವು ಪ್ರತಿ ವರ್ಷನೂ ಇದೇ ದೇವಸ್ಥಾನಕ್ಕೆ ಬಂದು ಭಾಳ ನಡ್ಕೊಂತೀವಿ. ಈ ರಂಗನಾಥ ದೇವರು ನಮ್ಗೆ ತುಂಬ ಒಳ್ಳೆಯದೇ ಮಾಡ್ಯಾನ. ಇಲ್ಲಿ ವಿಶೇಷ ಅಂದರೆ ರಥಗಳದಾವ ರೀ, ಅಂದರೆ 9 ದಿನಾನು ಒಂದೊಂದು ದೇವ್ರದ್ದು ಅದು ಗರುಡ, ನವಿಲು, ಆಮೆ ಈ ಥರ ದೇವ್ರದ್ದು 9 ದಿನಾನು ಮೆರವಣಿಗೆ ಆಗುತ್ತಿಲ್ಲಿ. ತುಂಬ ವಿಶೇಷ ಇದೆ ಪೂಜಾ ಅಂತ. ರಾಜ್ಯದಲ್ಲೇ ಎಲ್ಲೂ ಇರದ ವಿಶಿಷ್ಟ ಆಚರಣೆ ಇಲ್ಲಿದೆ. ಜಾಲಹಳ್ಳಿಯ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಪರಸ್ಪರ ನೀರು ಎರಚಾಡೋ ಸಂಭ್ರಮಾಚರಣೆ ಇದೆ. ಈ ಹಿಂದೆ ಇಲ್ಲಿ ಭೀಕರ ಬರಗಾಲ ಉಂಟಾಗಿತ್ತಂತೆ. ಆಗ ರಂಗನಾಥ ಸ್ವಾಮಿ ದೇವಸ್ಥಾನ ನಿರ್ಮಾಣದ ವೇಳೆ ನೀರಿನ ಚಿಲುಮೆ ಹರಿಸಿದರೆ ಇಡೀ ಊರಿಗೆ ಊರೇ ನೀರಿನ ಓಕುಳಿಯಾಡೋದಾಗಿ ಇಲ್ಲಿನ ಪೂರ್ವಜರು ಹರಕೆ ಹೊತ್ತಿದ್ರಂತೆ. ಅದರಂತೆ ಇಲ್ಲಿ ದೇವರ ಕೃಪೆಯಿಂದ ನೀರಿನ ಚಿಲುಮೆ ಉಕ್ಕಿತ್ತಂತೆ. ಅದೇ ಕಾರಣಕ್ಕೆ ಇಲ್ಲಿ ಪ್ರತಿ ವರ್ಷ ಜಾತ್ರೆಯಲ್ಲಿ ಊರಿನ ಜನ ಪರಸ್ಪರ ನೀರು ಎರಚಾಡುತ್ತಾ ಸಂಭ್ರಮಿಸುತ್ತಾರೆ. ಇಲ್ಲಿ ಹರಕೆ ಹೊತ್ತ ಹೆಣ್ಣು ಮಕ್ಕಳು ಹೊಂಡಕ್ಕೆ ನೀರು ತುಂಬಿಸಿದರೆ ಊರಿನ ಯುವಕರು ನೀರಿನ ಓಕುಳಿಯಲ್ಲಿ ತೊಡಗುವ ಮೂಲಕ ವಿಶಿಷ್ಟ ಪರಂಪರೆಯಲ್ಲಿ ತೊಡಗಿಕೊಳ್ತಾರೆ. ಇದು ಜಾರಹಳ್ಳಿ ರಂಗನಾಥ ಸ್ವಾಮಿ ನಮ್ಮ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅತಿ ದೊಡ್ಡ ಜಾತ್ರೆ ಅಂದರೆ ಇದು ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರೆ. ಇದು 12ನೇ ಶತಮಾನದಲ್ಲಿ ಮುದುಗಲ್ಲು ಎಂಬಲ್ಲಿ ದೇವಸ್ಥಾನದಲ್ಲಿದ್ದಂಥ ಅವಾಗ ನಮ್ಮ ಉಪ್ಪಾರ ಜನಾಂಗ ಉಪ್ಪು ಮಾರಕ್ಕೆ ಹೋದಾಗ ಉಪ್ಪಾರದಿಂದ ಹತ್ತಿ ಬಂದು ಇಲ್ಲಿ ಜಾಲಹಳ್ಳಿಯಲ್ಲಿ ನೆಲೆಸ್ಯಾನ. ಜಾಲಹಳ್ಳಿಯಲ್ಲಿ ನೆಲೆಸಿದ ಮೇಲೆ ಇಲ್ಲಿ ಒಂದು ಬರಗಾಲ, ಆ ಬರಗಾಲ ಪರಿಸ್ಥಿತಿಯಲ್ಲಿ ಒಂದು ನೀರಿಂದು ಒಂದು ಬೆಳೆ ಬರಬೇಕಾದ್ರೆ ಕುಡಿಯಲ್ಲಿ ನೀರು ಇದ್ದಿಲ್ಲ. ಇಲ್ಲಿ ನಮ್ಮ ಊರಿನ ಹಿರಿಯರು ದೇವರಲ್ಲಿ ಅರಿಕೆ ಮಾಡ್ಕೊಂಡಿರುತ್ತೆ, ನಮ್ಮ ನೀರು ಬಂದರೆ ನಿಮ್ಮ ನೀರಿನ ಆಟವನ್ನು ಆಡ್ತೇವೆ ಎಂದು ಇದು ಮಾಡಿದ ಸಲುವಾಗಿ ಇವತ್ತು ದಿನಲೇ 2 ದಿನ ನೀರಿನ ಆಟ ಆಡ್ತಾರೆ. ಆಮೇಲೆ ಇಲ್ಲಿ ಉಗಾದಿ ಅಮಾವಾಸ್ಯೆ ಆದಮೇಲೆ ಪಂಚಮಿಗೆ ಪಟ ಅಂತೇಳಿ ಕಟ್ತದೆ. ಪಟ ಕಟ್ಟಿದ ಮರದಿಂದ 9 ವಾಹನಗಳು ಮೆರವಣಿಗೆ ಆಗ್ತದೆ. ಕಡೆಯಲ್ಲಿ ಅಷ್ಟು ವಾಹನ ಬಿಳಿ ಆನೆ ಸೇವೆ ಆದಮ್ಯಾಗೆ ನಮ್ಮ ರಂಗನಾಥ ಸ್ವಾಮಿಯ ಚಿತ್ತ ನಕ್ಷತ್ರಕ್ಕೆ ರಥೋತ್ಸವ ಬ್ರಹ್ಮ ರಥೋತ್ಸವ ಜರುಗುತ್ತದೆ. ಈ ರಥೋತ್ಸವಕ್ಕೆ ಆಂಧ್ರ, ಮಹಾರಾಷ್ಟ್ರ ಮತ್ತು ಇಲ್ಲಿ ಸುತ್ತಮುತ್ತ ಹಳ್ಳಿಯ ಜನ ಎಲ್ಲರೂ ಬಂದು ಈ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ಪಾವನರಾಗುತ್ತಾರೆಂದು. ಇದು 12ನೇ ಶತಮಾನದಿಂದ ಬಂದಂತೇಳಿ ನಮಗೊಂದು ಇತಿಹಾಸ. ಅಮರೀಶ್ ಪೂಜಾರಿ, ಅರ್ಚಕರು, ರಂಗನಾಥ ದೇವಸ್ಥಾನ, ಜಾರಳೆ. ಹೀಗೆ ವಿವಿಧ ಆಚರಣೆಗಳ ಬಳಿಕ 9ನೇ ದಿನಕ್ಕೆ ರಂಗನಾಥ ಸ್ವಾಮಿಯ ಅದ್ಧೂರಿ ರಥೋತ್ಸವ ಕೂಡ ನಡೆಯುತ್ತೆ. ಆಂಧ್ರ, ಮಹಾರಾಷ್ಟ್ರದ ಭಕ್ತರ ದಂಡೆ ಇಲ್ಲಿಗೆ ಆಗಮಿಸಿ ಇಲ್ಲಿನ ವಿಶಿಷ್ಟ ಆರಾಧನೆಗೆ ಸಾಕ್ಷಿಯಾಗ್ತಾರೆ. ಅನಿಲ್ ಕುಮಾರ್, ರಾಯಚೂರು, ಕರ್ನಾಟಕ ನ್ಯೂಸ್.